ಅವನು ಖ್ಯಾತ ಕ್ರಿಕೆಟಿಗ, ರಣಜಿ ಕ್ರಿಕೆಟ್ನಲ್ಲಿ ಕರ್ನಾಟಕ ಪ್ರತಿನಿಧಿಸಿ ಐ ಪಿ ಎಲ್ನಲ್ಲೂ ಕೂಡ ಆಟವಾಡಿದ್ದವರು. ಆಕೆ ಮಾಡೆಲಿಂಗ್ ಮಾಡ್ತಿದ್ದ ಚೆಲುವೆ ಈಗ ಲೆಗ್ ಸ್ಪಿನ್ನರ್ ಬಾಳಲ್ಲಿ ಗೂಗ್ಲಿ ಹಾಕಿದ್ದಾಳೆ. ಏನಿದು ಕತೆ ಬನ್ನಿ ನೋಡೋಣ. STD ಇದೆ, ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂತ. ನನಗೂ ಅವ್ರು ಇನ್ಫೆಕ್ಟ್ ಮಾಡಿದ್ದಾರೆ. ನನ್ನ ಲೈಫ್ ಅವರು ಕಂಪ್ಲೀಟ್ ಆಗಿ ಮೆಂಟಲಿ, ಇಮೋಷನಲಿ, ಫಿಸಿಕಲಿ ಎಲ್ಲ ಹಾಳು ಮಾಡಿದ್ರು. ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ, ಜೈಲಿಗೆ ಕಳಿಸ್ತೀನಿ, ನಿನ್ನ ಕ್ರಿಕೆಟ್ ಕರಿಯರ್ನ ಹಾಳು ಮಾಡ್ತೀನಿ. ಕೆಸಿ ಕಾರ್ಯಪ್ಪ ಕರ್ನಾಟಕದ ಕ್ರಿಕೆಟ್ ಆಟಗಾರ, ಐಪಿಎಲ್ ನಿಂದ ಖ್ಯಾತಿ ಪಡೆದು ರಣಜಿಯಲ್ಲಿ ಮಿಂಚುತ್ತಿರುವ ಪ್ರತಿಭೆ. ಆದ್ರೀಗ ಈ ಕ್ರಿಕೆಟಿಗನ ವಿರುದ್ಧ ಸ್ಫೋಟಕ ಆರೋಪವೊಂದು ಕೇಳಿ ಬಂದಿದೆ. ಪ್ರೀತಿ, ದೈಹಿಕ ಸಂಪರ್ಕ, ಗರ್ಭಿಣಿಯಾದ ನಂತರ ಗರ್ಭಪಾತ. ಕ್ರಿಕೆಟಿಗ ಕೆಸಿ ಕಾರ್ಯಪ್ಪ ವಿರುದ್ಧ ಯುವತಿ ಗಂಭೀರ ಆರೋಪ. ಕಾರಲ್ಲಿ ಚೈಲ್ಡ್ ಲಾಕ್ ಹಾಕಿ ಈ ಟ್ಯಾಬ್ಲೆಟ್ ತಗೋ. ಅಬಾರ್ಷನ್. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8038837000. ಮಾಡಲೇಬೇಕು. ನನ್ನ ಕೈ ಇಟ್ಕೊಂಡು ಮೆಡಿಸಿನ್ ಕೊಟ್ಟಿದ್ದಾನೆ ನನಗೆ. 1 ವೀಕ್ ನನಗೆ ಬ್ಲೀಡಿಂಗ್ ಶುರು ಆಗಿ ಅಬಾರ್ಷನ್ ಆಗಿದೆ. ಕ್ರಿಕೆಟಿಗ ಕೆಸಿ ಕಾರ್ಯಪ್ಪ ತನ್ನನ್ನ ಮದುವೆ ಆಗುವುದಾಗಿ ನಂಬಿಸಿ ವಂಚಿಸಿದ್ದಾನೆ ಅಂತ ಯುವತಿ ಗಂಭೀರ ಆರೋಪ ಮಾಡಿದ್ದಾರೆ. ನಾನು ಗರ್ಭಿಣಿಯಾಗಿದ್ದೆ, ಆದ್ರೆ ಬಲವಂತವಾಗಿ ಮಾತ್ರೆ ನುಂಗಿಸಿ ಗರ್ಭಪಾತ ಮಾಡಿಸಿದ್ರು ಅಂತ ಆರ್ಟಿ ನಗರ ಪೊಲೀಸ್ ಠಾಣೆಯಲ್ಲಿ ಕಾರ್ಯಪ್ಪ ವಿರುದ್ಧ ದೂರು ದಾಖಲಿಸಿದ್ದಾರೆ. ಕಾರಲ್ಲಿ ಚೈಲ್ಡ್ ಲಾಕ್ ಹಾಕಿ ಈ ಟ್ಯಾಬ್ಲೆಟ್ ತಗೋ. ಅಬಾರ್ಷನ್ ಮಾಡಲೇಬೇಕು. ನನ್ನ ಕೈ ಇಟ್ಕೊಂಡು ಮೆಡಿಸಿನ್ ಕೊಟ್ಟಿದ್ದಾನೆ ನನಗೆ. 1 ವೀಕ್ ನನಗೆ ಬ್ಲೀಡಿಂಗ್ ಶುರು ಆಗಿ ಅಬಾರ್ಷನ್ ಆಗಿದೆ. ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ ನನ್ನ ವೈಫ್ ಹೇಳ್ಕೊಂಡು ತಗೊಂಡೋಗಿದ್ದಾರೆ ಜೈಪುರ್ಗೆ ಮತ್ತೆ ಅಹಮದಾಬಾದ್ಗೆ. GCA ಗುಜರಾತ್ ಕ್ಲಬ್ ಅಸೋಸಿಯೇಷನ್ ಅಲ್ಲಿ ನೀವು ರಿಜಿಸ್ಟರ್ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದರಲ್ಲಿ ಮಿಸ್ಸಿಸ್ ಕಾರ್ಯಪ್ಪ, ಕೆಸಿ ಕಾರ್ಯಪ್ಪ ವೈಫ್ ಅಂತ ಹಾಕಿದ್ದಾರೆ. ಸರಣಿ ಆರೋಪಗಳ ಬೆನ್ನಲ್ಲಿ ಫೋಟೋ ವಿಡಿಯೋ ಬಿಡುಗಡೆ. ಕ್ರಿಕೆಟಿಗ ಕೆಸಿ ಕಾರ್ಯಪ್ಪ ವಿರುದ್ಧ ಮಾಜಿ ಪ್ರೇಯಸಿ ದೂರು. ಇನ್ನು ಈ ಯುವತಿಯನ್ನ ಮಾಜಿ ಪ್ರೇಯಸಿ ಅಂತ ಒಪ್ಪಿಕೊಂಡಿರೋ ಕ್ರಿಕೆಟಿಗ ಕಾರ್ಯಪ್ಪ 1.5 ವರ್ಷದ ಹಿಂದೆ ಬ್ರೇಕಪ್ ಆಗಿದೆ ಅಂತ ಹೇಳಿದ್ದಾರೆ. ಆಕೆ ಡ್ರಗ್ಸ್ ತಗೊಂಡು ಬಂದು ಮನೆ ಬಳಿ ಗಲಾಟೆ ಮಾಡ್ತಿದ್ಲು. ಆಕೆಯಿಂದ ನನ್ನ ಕ್ರಿಕೆಟ್ ಭವಿಷ್ಯ ಹಾಳಾಗ್ತಿದೆ ಅಂತ ಕೆಲ ವಿಡಿಯೋಗಳನ್ನ ರಿಲೀಸ್ ಮಾಡಿದ್ದಾರೆ. ಸೊ ಇವ್ರು ಹೋಗ್ಬಿಟ್ಟು ಅಲಿಗೇಷನ್ ಇವಾಗ ನಮ್ಮ ಮೇಲೆ ಮಾಡ್ತಾ ಇದ್ದಾರೆ. ನೀನು ನನಗೆ ಹಂಗೆ ಮಾಡ್ದೆ, ಹಿಂಗೆ ಮಾಡ್ದೆ. ಇವರು ಒಬ್ಬ ಹುಡುಗನ ಜೊತೆ ಲೈಂಗಿಕ ಸಂಬಂಧ ಒಂದು ಹೋಟ್ಲಲ್ಲಿ 2-2 ತಿಂಗಳು ಅಲ್ಲಿ ಕುಡ್ಕೊಂಡು ಡ್ರಗ್ಸ್ ಮಾಡಿಕೊಂಡು ಇವರೆಲ್ಲ ಇದ್ದಾರೆ ಅಲ್ಲಿ. ಸೊ ಇದೆಲ್ಲ ಮಾಡಿದ್ದಾರೆ. ಸೊ ಇದೆಲ್ಲ ಆದಮೇಲೆ ನನಗೆ ಗೊತ್ತಾಗಿ ನಾನು ಅವ್ರಿಗೆ ಬುದ್ಧಿವಾದನೂ ಹೇಳಿದ್ದೀನಿ. ನಾನು ಅದಾದಮೇಲೆ ಅವ್ರಿಗೆ ಯಾವಾಗಲೂ ಹೇಳ್ತಿದ್ದೊಂದೇ ಬುದ್ಧಿವಾದ, ಒಂದೇ ಡ್ರಗ್ಸ್ ಬಿಡು, ಡ್ರಗ್ಸ್ ಬಿಡು. ನಾವು ಗಾಂಜಾ ಡ್ರಗ್ಸ್ನ ಯಾವತ್ತೂ ನಾನು ಸಪೋರ್ಟು ಮಾಡಿಲ್ಲ, ಮಾಡೋದು ಇಲ್ಲ. ಬಿಕಾಸ್ ನಾನು ಒಬ್ಬ ಸ್ಪೋರ್ಟ್ಸ್ ಮ್ಯಾನ್, ನನಗೆ ಗೊತ್ತು ಯಾವ ಥರ ಆಗುತ್ತೆ. ಇವಾಗ ಅವ್ರು ಅಲಿಗೇಷನ್ಸ್ ಏನಾಕಿದ್ದಾರೆ, ನಾನು ಗಾಂಜಾ ಮಾಡ್ತೀನಿ, ಏನು, ಐ ಆಮ್ ರೆಡಿ ಫಾರ್ ದ ಬಾಡಿ ಚೆಕಪ್. ಅವರು ಎಷ್ಟು, ಅವ್ರದ್ದು ಒಂದು ಚೆಕ್ ಆಗಲಿ, ನಮ್ಮದು ಒಂದು ಚೆಕ್ ಆಗಲಿ, ಯಾಕಂದರೆ ಈ ಥರ ಒಂದು ಡೋಪಿಂಗ್ ಬಂದಾಗ ಎಲ್ಲರದ್ದು ಬಾಡಿಯಿಂದ ಬಂದೇ ಬರುತ್ತೆ. ಸೊ ಐ ಆಮ್ ರೆಡಿ ಫಾರ್ ದ ಇದು ಬಾಡಿ ಚೆಕಪ್. ಇನ್ನು ಯುವತಿ ವಿರುದ್ಧ ಕೆಸಿ ಕಾರ್ಯಪ್ಪ ಕೂಡ ಬಾಗಲಗುಂಟೆ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಒಟ್ಟಿನಲ್ಲಿ ಲವ್ ಸೆಕ್ಸ್ ದೋಖಾ ಪ್ರಕರಣ ಇದೀಗ ಠಾಣೆ ಮೆಟ್ಟಿಲೇರಿದೆ. ಪೊಲೀಸರ ತನಿಖೆಯಲ್ಲಿ ಯಾವ ವಿಷಯ ಬೆಳಕಿಗೆ ಬರುತ್ತೆ ಕಾದು ನೋಡಬೇಕಿದೆ. ನೆಲಮಂಗಲದಿಂದ ಮೂರ್ತಿ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.